ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಲು ಬಿಜೆಪಿ ಅಭ್ಯರ್ಥಿ ಅರುಣ್ ಶಹಾಪುರ್ ಸೂಕ್ತ ವ್ಯಕ್ತಿ. ಕಾಂಗ್ರೆಸ್ನಿಂದ ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುತ್ತಿರುವ ಪ್ರಕಾಶ್ ಹುಕ್ಕೇರಿ ಅವರು ಇದಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ ಎಂದು ಸಚಿವ ಉಮೇಶ್ ಕತ್ತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಉಮೇಶ್ ಕತ್ತಿ ಅವರು, ರಾಜ್ಯದಲ್ಲಿ ನಡೆಯುತ್ತಿರುವ ಪರಿಷತ್ ಚುನಾವಣೆಯಲ್ಲಿ ಶಿಕ್ಷಕರ ಮತಕ್ಷೇತ್ರದಿಂದ ಅರುಣ್ ಶಹಾಪುರ್ ಅವರನ್ನು ಮತ್ತು ಪದವೀಧರ ಕ್ಷೇತ್ರದಿಂದ ಹನುಮಂತ ನಿರಾಣಿ ಅವರನ್ನು ಆರಿಸಿ ತರುತ್ತೇವೆ ಎಂದು ಮನವಿಯನ್ನು ಮಾಡುತ್ತಾರೆ. ಈಗಾಗಲೇ ಅವರು ತಮ್ಮ ಅಭ್ಯರ್ಥಿಗಳ ಪರ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು. ಜಿಲ್ಲಾ ವರದಿಗಾರರು ಯಲ್ಲೇಶ್ ಮೇತ್ರಿ, ಬೆಳಗಾವಿ. ವಾಯುವ್ಯ ಮತದಾರ ಕ್ಷೇತ್ರದಿಂದ ಸ್ಪರ್ಧೆಗಳು ಪಕ್ಷದ ಅಭ್ಯರ್ಥಿಗಳಾದ ಅರುಣ್ ಶಹಾಪುರ್ ಅವರು ಶಿಕ್ಷಣ ಮತಕ್ಷೇತ್ರದಿಂದ, ಹಾಗೂ ಪದವೀಧರ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಗಳಾದ ಇವತ್ತು ನಾಮ ನಿರ್ದೇಶನ ಮಾಡಲಿಕ್ಕೆ ಇಲ್ಲಿ ಯುವಿಸಿ ಅವರು ನಾಮನಿರ್ದೇಶನ ಇದ್ದಾರೆ. ನಾಮನಿರ್ದೇಶನ ಮಾಡುವ ಜೊತೆಗೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಿಕ್ಷಕ ಮತಕ್ಷೇತ್ರದಿಂದ ಅರುಣ್ ಶಹಾಪುರ್ ಅವ್ರನ್ನ ಅತಿ ಹೆಚ್ಚಿನ ಮತಗಳನ್ನು ಆರಿಸಿ ತರಬೇಕಂತ ವಿನಂತಿ ಮಾಡ್ತೀನಿ. ಅದರ ಜೊತೆ ಪದವೀಧರ ಮತಕ್ಷೇತ್ರ ಹನುಮಂತ ನಿರಾಣಿ ಅವರು ಸಹ ಕಳೆದ ಬಾರಿ ಆರಿಸಿದಂಗೆ ಈ ಸಾಲು ಹೆಚ್ಚಿನ ಮತಗಳಿಂದ ಆರಿಸಿ ತರಬೇಕಂತೇಳಿ ವಿನಂತಿ ಮಾಡ್ತೀನಿ. ಆಮೇಲೆ ನಾಮ ನಿರ್ದೇಶನಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳಿಗೆ ಕಂಡುಕೊಂಡಿದ್ದೀವಿ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸ್ಪರ್ಧೆ ಮಾಡ್ತಾರೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ಸಿಬಿಐ ಸರ್ಕಾರ ಪ್ರಸಿದ್ಧ ಅಂತ ಹೇಳಿಕೆ ಇಚ್ಛೆ ಮಾಡ್ತೀನಿ. ಈಗಾಗಲೇ ನಾವು ನಾಮ ನಿರ್ದೇಶನ ಸಲ್ಲಿಸಿ ಹೋಗ್ತೇವೆ. ಸರ್, ಈಗ ಶ್ರೀ ಪ್ರಕಾಶ್ ಕೇರಿಯವರು ಶಿಕ್ಷಕ ಮತಕ್ಷೇತ್ರ ಕಾಂಗ್ರೆಸ್ ಚೆನ್ನಾಗಿ ಗೆದ್ದಿದ್ದರು, ಅದೆಲ್ಲ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಸೋಲಾಗುತ್ತೆ ಅಂತ ಮಾತಾಡ್ತಾರೆ. ಚುನಾವಣೆಯನ್ನು ಕಾಂಗ್ರೆಸ್ನವರು ಬಿಜೆಪಿಯವರು ರಾಷ್ಟ್ರೀಯ ಪಕ್ಷಕ್ಕೂ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ ಪ್ರಕಾಶ್ ಕೇರಿಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಲೋಕಸಭೆಗೂ ಸ್ಪರ್ಧೆ ಮಾಡಿದರು, ವಿಧಾನಸಭೆಗೂ ಸ್ಪರ್ಧೆ ಮಾಡಿದರು, ಹಿಂದೆ ಎಮ್ ಎಲ್ ಸಿ ಆಗಿ ಲೋಕಲ್ ಬೋರ್ಡಿಂದ ಆಯ್ಕೆ ಆಗಿದ್ದರು. ಆದರೆ ಇವತ್ತು ಶಿಕ್ಷಣ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಅವರು ಶಿಕ್ಷಕರು ಅಲ್ಲ, ಅವರೊಬ್ಬ ಒಳ್ಳೆಯ ರಾಜಕಾರಣಿ ಅಂತೇಳಿ ನಾನು ಹೇಳಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಅರುಣ್ ಶಹಾಪುರ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕಾರ್ಯ ಶಿಕ್ಷಣವಾದ ವಾದವನ್ನು ಮಂಡನೆ ಮಾಡುವುದು ಮತ್ತು ಅವರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ವ್ಯಕ್ತಿ ಅರುಣ್ ಶಹಾಪುರ್ ಅವರು. ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಮತ್ತು ಶಿಕ್ಷಕರಾಗಿರ್ಬೇಕಾಗಿಲ್ಲ, ಸ್ಪರ್ಧೆ ಒಂದು ಪೈಪೋಟಿ ನೀಡಿದರೆ ಸಾಕು. ಚುನಾವಣೆ ನನಗನಿಸಿದ್ದು ಶಿಕ್ಷಕ ಮತಕ್ಷೇತ್ರದಿಂದ ಶಿಕ್ಷಕರೇ ಸ್ಪರ್ಧೆ ಮಾಡುವುದು ಯೋಗ್ಯ ಅಂತ ನನ್ನ ಅನಿಸಿಕೆ. ಎಲ್ಲ ರಾಜಕಾರಣಿಗಳು ನಾನು ಹೋಗಿಲ್ಲ ಹೋಗಿ, ಆದರೆ ಶಿಕ್ಷಕರ ವಿಚಾರ ಮಾಡ್ತಾರೆ, ವಿಚಾರ ಮಾಡುವ ಉದ್ಯೋಗ ಬಂದಿದ್ದಾನೆ. ಆ ರೀತಿ ಶಿಕ್ಷಕ ಸ್ಪರ್ಧೆ ಮಾಡಿ ಅಂತ ಅರುಣ್ ಶಹಾಪುರ್ ಯಾವುದೇ ಪ್ರಶ್ನೆ ಹಾಕಿಸ್ಕೊಳ್ತಾರೆ. ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆ ಬಹಳ ನಿರ್ಣಾಯಕ ಆಗುತ್ತೆ ಅಂತ ಹೆಚ್ಚು ಮತಗಳು ಶಿಕ್ಷಕರಲ್ಲಿ ಹೆಚ್ಚು ಮತಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ. ಬಾಗಲಕೋಟ್, ಬಿಜಾಪುರ್, ಬೆಳಗಾವಿ ಈ ಮೂರು ಜಿಲ್ಲೆಗಳಂತ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಣ ಮತಕ್ಷೇತ್ರ ಒಳಗೊಂಡಿದೆ. ಹಾಗಾಗಿ ಸರಿಸಮಾನವಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಈ ಜಿಲ್ಲೆಯಲ್ಲಿ 13 ಜನ ನಾವು ಶಾಸಕರು ಭಾರತೀಯ ಜನತಾ ಪಕ್ಷದಿಂದ ಶಾಸಕರಾಗಿದ್ದೀವಿ. ನಮ್ಮದೇ ಆದ ಜವಾಬ್ದಾರಿ ನಮ್ಮ ಪಕ್ಷದ ಅಭ್ಯರ್ಥಿಗಳು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಆಂತರಿಕ ಕಚ್ಚಾಟ ಇಲ್ಲ. ಶಾಸಕರಾಗಿ ನಾವೆಲ್ಲರೂ